ಅಂತ ಹೇಳಿದ್ದು ನಾನು ತಯಾರಿಸಿದ್ದು ಬಂಡ ಅಂತ ಆದ್ರೆ ನಾನು ದೊಡ್ಡ ಬಂಡ ಆಗ್ಲಿಲ್ವಾ? ಇವನ ಸ್ವಲ್ಪ ಸಮಾಧಾನ. ಅಯ್ಯೋ, ನನಗೆ ನಾಮಕರಣ ಆಗಬೇಕು, ನನ್ನೊಂದು ಹೆಸರು ಬೇಕು ಎನ್ನುವುದಾಗಿ ತಿಳಿಸಿದ ಆ ಕಾಲದಲ್ಲೇ ಅವ್ರು ಹೇಳಿದ್ದು ಬಂಡ್ ಹೇಳಿದ್ದು. ಹೌದು, ಇವತ್ತಿಗೆ ಹೇಳಿದ್ದಲ್ವಾ, ಹಾಗಾಗಿ ಇವರಿಗೆ ಹೆಸರು ಅದೇ. ಆದ್ರೇನು ಬಂಡ? ಹೌದು ಬಂಡ. ಹೆಸರು ಸ್ವಲ್ಪ ಉದ್ದ ಬೇಕಪ್ಪ. ಹೌದಾ? ಈ ಇದ್ದ ಹೆಸರನ್ನೆಲ್ಲ ತೆಗೆದು ತೆಗೆದು ನಾಳೆ ನಾವೇ ತಪ್ಪಿದ್ರೆ, ನಾಳೆ ಲೋಕದಲ್ಲಿ ನನ್ನ ಮಗನಿಗೆ ಹೊಸ ಹೆಸರು ಬೇಕು, ಹೊಸ ಹೆಸರು ಬೇಕು ಅಂತ ಹೇಳಿ ಹೆಸರಿಗೆ ಅರ್ಥ ಇಲ್ಲದೆ ಕೊನೆಗೆ ಪ್ರಾಣಿಯೋ ಮನುಷ್ಯನಂತ ಗೊತ್ತಾಗಲಿಕ್ಕಿಲ್ಲ. ಆದ್ರಿಂದ ಹೆಸರೊಂದು ಆದರ್ಶವಾಗಿರ್ಬೇಕು. ಹಾಗಾದ್ರೆ ಆಸುರಿ ಪ್ರವೃತ್ತಿ ಉಂಟಲ್ಲಿ ಮನಮಾಡಿದೆ. ಆದ್ರಿಂದ ಈ ಕ್ಷಣದಲ್ಲಿ ಅದನ್ನು ಸೇರಿಸುವ ಮೂಲಕವಾಗಿ ಇನ್ನು ಮುಂದಕ್ಕೆ ಹೆಸರು ಭಂಡಾಸುರ. ಭಂಡಾಸುರ, ಭಂಡಾಸುರ. ಭಂಡ ಅಂದ್ರೆ ಸಿಹಿ ಅಂತ ಅರ್ಥ, ಸಿಹಿಯನ್ನು ಹೀರುವುದು. ಹಾಗಾದ ಕಾರಣ ಸಿಹಿಯನ್ನು ಹೀರತಕ್ಕ ಅಸುರ ಎನ್ನುವುದರಿಂದ ಭಂಡಾಸುರ. ಭಂಡಾಸುರ ಹೆಸರಾಗಿ. ಓ ಮಗನೇ, ನನ್ನ ಮಗ ಗಣೇಶ, ಈ ಕೈಲಾಸವನ್ನು ಉಳಿದು ತಪ್ಪಲು ಕೊಂದ ಕಾಲದಲ್ಲಿ ಭಸ್ಮವನ್ನು ಕಂಡ, ಅದನ್ನು ನೀರಿನಲ್ಲಿ ಕಲಸಿ ಒಂದು ಮೂರ್ತಿಯನ್ನು ಸಿದ್ಧಪಡಿಸಿದ. ಅವನಿಗೆ ಆಟಕ್ಕೊಬ್ಬ ವ್ಯಕ್ತಿ ಬೇಕು ಎನ್ನುವ ಉದ್ದೇಶದಿಂದ ಅಮ್ಮನಲ್ಲಿ ಕೇಳಿಕೊಂಡ ಕಾಲದಲ್ಲಿ ಅವಳ ಮಾತಿನಂತೆ ಅದಕ್ಕೆ ಜೀವಕಳೆಯನ್ನು ಕೊಡುವುದರ ಮೂಲಕವಾಗಿ ಇದು ನೀನೀಗ ಸಿದ್ಧನಾಗಿ ನನ್ನ ಆಟಕ್ಕಾಗಿಯೇ ಸಿದ್ಧ ಮಾಡಿದ್ದ. ಆಟಕ್ಕೆಂದಲ್ಲ, ಸ್ವಲ್ಪ ಹೊತ್ತಿವ ಆಟಕ್ಕೆ ನೋಡುವ. ಈ ಸಲ ಆಟದಲ್ಲಿಯೇ ನೀನು ಮೇಲೆ ಬೀಳ್ತೀಯ ಅಂತ. ಆಟವೇ ದೊಡ್ಡ ಸಾಧನೆ ಅಲ್ಲ, ಅದಕ್ಕೆ ವಿದ್ಯೆ ಎನ್ನುವುದು ಅವಶ್ಯವಾಗಿ ಬೇಕಾಗ್ತದೆ. ಆಯ್ತಾ? ಅವರೆಲ್ಲ ಈಗ ಅಷ್ಟು ಮಂದಿ ಇದ್ರಲ್ಲ, ಅವರೆಲ್ಲ ಎಲ್ಲಿ ಹೋದ್ರು? ಅವರಿಗೆಲ್ಲ ಉದ್ಯೋಗ ಉಂಟ. ಉದ್ಯೋಗ ಉಂಟ ಕೈಲಾಸದಲ್ಲಿ? ಅವರಿಗೆಲ್ಲ ಉದ್ಯೋಗ ಉಂಟು. ಹಾಗಿದ್ರೆ ನಿಮ್ಮ ಮಗನಾದಂತಹ ಭಂಡಾಸುರನಿಗೆ ಉದ್ಯೋಗ ಇಲ್ಲ? ಉದ್ಯೋಗ, ಉದ್ಯೋಗ ಇಷ್ಟು ಸಣ್ಣ ಈಗಲಿಗೆ ಹುಟ್ಟಿದ್ದು ಇಷ್ಟು ಸಣ್ಣ ಪ್ರಾಯದಲ್ಲಿ ಉದ್ಯೋಗ ಯಾಕೆ? ಅದಕ್ಕೆ ವಿದ್ಯೆ ಬೇಕು. ಹೌದು, ವಿದ್ಯೆ ಯಾರು ಕೊಡುವುದು? ವಿದ್ಯೆ ಕೊಡುದು ಅಮ್ಮ. ಈಗ ನೀವು ಮತ್ತೆ ನನ್ನಲ್ಲಿ ಹೇಳಿದ್ರೆ ಆಗ್ತದ ಅಲ್ವಾ? ಹಾಗಾಗಿ ಈಗ ಉದ್ಯೋಗ ಬೇಡ, ಗೊತ್ತಾಯ್ತಲ್ಲ. ಈಗ ಇವರ ಜೊತೆ ಆಟ ಆಡಿದ್ದಕ್ಕೆ ಆಯ್ತು. ನಾನು ಉದ್ಯೋಗ ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತಾ ಇದ್ದಾನೆ. ಉದ್ಯೋಗ ಪುರುಷ ಲಕ್ಷಣ. ಉದ್ಯೋಗ ಮಾಡ್ಬೇಕಂತ ಆಸೆ ಅಧಿಕವಾಗ್ತಾ ಉಂಟು. ಮುದ್ದು ಇಷ್ಟು ಬೇಗ ಉದ್ಯೋಗ ಮಾಡುದು ಸರಿಯಲ್ಲ. ನೀನು ಎಳೆಯ ಪ್ರಾಯದವ ನೀನು, ಅದಕ್ಕಾಗಿ ವಿದ್ಯೆಯನ್ನು ಆರ್ಜಿಸಿಕೊಳ್ಬೇಕು. ಉನ್ನತವಂತ ಪದವಿಯನ್ನು ಪಡಿಬೇಕಾದ್ರೆ ವಿದ್ಯೆಯನ್ನು ಕಲಿಬೇಕು. ಅದು ತನ್ನಿಂದ ತಾನೇ ಬರುವುದು ಕಂದ. ಹೌದು ಗಣೇಶ, ನಿನ್ನ ಆಸ್ತಿ ಅಂತ ಆ ಪ್ರತಿಮೆಗೆ ಜೀವಕಲೆಯನ್ನು ತಂದೆಯನ್ನು ಕೊಟ್ಟರು. ಸರಿ, ಒಬ್ಬ ಸಹಪಾಠಿ ಅಂತ ನಿನಗೆ ಆದ. ನಿಜ, ಇವ ಹೀಗೆ ಇರುವುದು ಸರಿಯಲ್ಲ. ಯಾವಾಗ ನಿನ್ನ ಜೊತೆಯಲ್ಲಿ ಇರ್ಬೇಕು? ಆಟದಲ್ಲಿ, ಆಟದಲ್ಲಿ, ಓಟದಲ್ಲಿ, ಊಟದಲ್ಲಿ. ಊಟದಲ್ಲಿ ಒಂದು ಬೇಡ, ಉಳಿದ ಯಾವುದರಲ್ಲಿ ಆಗಿ. ಅದ್ಯಾಕೆ ಕಂದ? ನಮ್ಮದು ತುಂಬುವುದೇ ಕಷ್ಟದಲ್ಲಿ ನೋಡಿ. ಅಷ್ಟು ಬೇಗ ಬಂದ ಅವನ ತಲೆಗೆ ಅಪ್ಪ ಕೈ ಇಟ್ಟು ಅವನ ಹಸಿ ಉಣಿಗಿತು. ಒಮ್ಮೆ ಕೂಡ ನನ್ನ ಹೊಟ್ಟೆಗೆ ಕೈಯೇ ಇಟ್ಟಿಲ್ಲ. ಯಾಕಂದ್ರೆ ಅಮ್ಮ ಬೇಕಾದಷ್ಟು ಕೊಡ್ತಾಳೆ. ಹೌದು, ಹಾಗೆ. ಆದ್ದರಿಂದ ನಿನಗೆ ಗೊತ್ತು, ನೀನು ವಿದ್ಯಾವಂತ, ಬುದ್ಧಿವಂತ. ವಿದ್ಯಾದಿ ಗಣಪತಿ. ಹೌದು ಅಲ್ವೇ? ನಿನ್ನಲ್ಲಿ ಎಷ್ಟು ಸಿದ್ಧಿ ಗಣಪತಿ. ವಿದ್ಯೆಯನ್ನು ಕೊಡುವ ದ್ವಾರ ಸಿದ್ಧಿಯನ್ನು ಉಂಟು ಮಾಡಿ ಬುದ್ಧಿಯನ್ನು ಒದಗಿಸುವ ಬುದ್ಧಿ ಪ್ರದಾಯಕ. ಹೌದಲ್ಲ? ಆದ್ದರಿಂದ ಇವನಿಗೆ ವಿದ್ಯೆಯನ್ನು, ಬುದ್ಧಿಯನ್ನು ಹೇಳಿಕೊಡ್ಬೇಕು. ಆದಿತಮ್ಮ, ಆದಿತಲ್ಲ, ನಿನ್ನ ಆಶೀರ್ವಾದ ಇದ್ರೆ ಅವನನ್ನು ಪ್ರಪಂಚದಲ್ಲಿ ಪ್ರಬುದ್ಧನಾಗಿಸ್ತೇನೆ. ಮಾಡಿಸ್ತಂತ ನಂಬಿಕೆ ನನಗೆ ಉಂಟು. ಕಂದ ಬಂಡಾಸುರ, ಗಣೇಶನ ಜೊತೆ ಇದ್ದುಕೋ. ಆಯ್ತಾ? ನನಗೊಂದು ಆಶೀರ್ವಾದ ಮಾಡ್ಬೇಕು. ಶುಭವಾಗಿ ಬಂಡಾಸುರ, ಅಮ್ಮನಿಂದ ಆಶೀರ್ವಾದ ಪಡೆದಿದ್ದೇವೆ, ಅಪ್ಪನಿಂದ ಬೀಳ್ಕೊಂಡಿದ್ದೇವೆ.
ಯಾವುದೇ ಒಂದು ಅಧ್ಯಯನವನ್ನು ನಡೆಸಬೇಕು ಅಂತಿದ್ರೆ, ಪಾಠವನ್ನು ಕಲಿಯಬೇಕು ಅಂತಿದ್ರೆ ಪರಿಸರದ ಪಾಠವೇ ಪ್ರಧಾನ. ಒಟ್ಟು ಹೊತ್ತಗೆಯಲ್ಲಿದ್ದದ್ದು ಮುಖ್ಯ ಅಲ್ಲ, ಸುತ್ತಿದ ಬಗೆಯ ಕಲಿತೊಡೆ ಅವನಿಗೆ ಜ್ಞಾನ ಹೆಚ್ಚಾಗುತ್ತದೆ ಅಂತ ತಿಳಿದವರಾಗಿದ್ರು. ಪ್ರಕೃತಿಯೇ ನಮಗೆ ಪಾಠವಾಗುತ್ತದೆ. ಈ ಪ್ರಕೃತಿಯನ್ನು ವೀಕ್ಷಿಸಿ ಅದರ ಅನುಭವವನ್ನು ಒದಗಿಸಿ ಪ್ರಕೃತಿ ದತ್ತವಾದ ಪಾಠ ಇದನ್ನು ನಿಮಗೆ ಕರುಣಿಸ್ತೇನೆ. ಇದು ಒಂದು ರೀತಿಯಿಂದ ನಾವು ಪ್ರಕೃತಿಯನ್ನು ಪಾಠವನ್ನು ಕಲಿತೇವೆ ಅಂತಾದ್ರೆ ಅದೊಂದು ವಿದ್ಯೆಗೆ ಆಗಮವಾಗುತ್ತದೆ. ನೋಡೋಣ, ಈ ಸಲ ಏನಿದ್ರು ವಿದ್ಯಾಗಮದಲ್ಲಿಯೇ ನಿನ್ನನ್ನು ತಯಾರು ಮಾಡ್ತೇನೆ. ಆದಿತ್ತಲ್ಲ, ಅದಕ್ಕೆ ಆಕ್ಷೇಪ ಬರಲಿಕ್ಕಿಲ್ಲ. ಹೀಗೆ ಕಿರಿಯ ತುದಿಯನ್ನೇರಿದ್ದೆ ಸರಿ, ಆದರೆ ಮಧ್ಯ ಮಾರ್ಗದಲ್ಲಿ ನಾನು ನಿಂತಿದ್ದೇನೆ. ಅದಕ್ಯಾಕೋ ಆಯಾಸವಾಗುತ್ತ ಆಗುವುದಿಲ್ಲ, ನಾನು ಇಲ್ಲೇ ಇರುತ್ತೇನೆ, ನೀನು ಮುಂದೆ ಹೋಗು. ಈ ರಜತಾತ್ರಿಯ ವೈಭವವನ್ನೆಲ್ಲ ಈಕ್ಷಿಸಿ ಏನಾದರೂ ಸಂಶಯ ಬಂದ್ರೆ ನೀನು ಅಲ್ಲಿಂದಲೇ ಕೇಳು, ನಾನು ನಿನಗೆ ಉತ್ತರ ಕೊಡ್ತೇನೆ. ಆದಿತಾಗುತ್ತೇನೆ. ಇಲ್ಲಿ ಕರೆಗೆ ಸಮಸ್ಯೆ ಇಲ್ಲ, ನೀನು ಅಲ್ಲಿಂದ ಕೇಳಿದ್ರೆ ಮುಟ್ಟುತ್ತದೆ. ಆದಿತ್ತೆ ಯಾರೇ ಗಣರಾಜ ಯಾರೇ
ಪ್ರಕೃತಿಯನ್ನು ವೀಕ್ಷಿಸುವಂತ ಉದ್ದೇಶದಿಂದ ಮುಂದುವರಿದು ಬಂದೆ. ಮುಂದುವರಿದು ಬಂದೆ ಅಂತ ಅಂದ್ರೆ ನನಗೊಂದು ಪ್ರಶ್ನೆ ಮೂಡಿತ್ತು. ಏನು? ಒಬ್ಬನಿಗೆ ಪ್ರಶ್ನೆ ಮೂಡಬೇಕಿದ್ರೆ ಪ್ರೌಢತೆ ಬೇಕಾಗುತ್ತದೆ. ಆದರೆ ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನು ಪಡೆಯುವಲ್ಲಿ ಅಷ್ಟು ಪ್ರೌಢತೆ ಇಲ್ಲ ನನಗೆ. ಆದ್ದರಿಂದ ಜಿಜ್ಞಾಸೆಯನ್ನು ಕಾಡ್ತಾ ಇದೆ. ಅಜ್ಞಾನದ ಲಕ್ಷಣ ಅಲ್ಲ. ಆಗಸಕ್ಕೆ ನೋಡಿದೆ ಅಂತಾದ್ರೆ ಸಾಲು ಸಾಲಾಗಿ ಯಾರೋ ಹೋಗುವುದು ಕಾಣ್ತಾ ಇದೆ. ಸರಿ, ನೋಡಬಾರದೆ ಒಂದೊಂದು ರೀತಿಯಾದಂತಹ ವಾಹನಗಳು, ಕೈಯಲ್ಲಿ ಆಯುಧಗಳು ಮಾತ್ರವಲ್ಲ, ಸಾಮಾನ್ಯರಲ್ಲ ಎನ್ನುವುದನ್ನು ತಿಳಿಯುವುದಕ್ಕೆ ಬರ್ತದೆ. ದಿವ್ಯ ಶರೀರಿಗಳು ಕಾಣ್ತಾ ಇದ್ದಾರೆ. ಸರಿ, ನೋಡಿದ್ರೆ ಸಿರಿ ಸಂಪದಗಳು ಅಲ್ಲಿ ಮೇಳೈಸಿದೆ. ಆದ್ದರಿಂದ ಆಗಸದಲ್ಲಿ ಆ ಹೋಗುವವರು ಯಾರು, ಅವರಿಗೆ ಈ ಸಿರಿ ಎಲ್ಲಿಂದ ಬಂತು ಎನ್ನುವುದನ್ನು ತಿಳಿಸುವೆ ಅಣ್ಣ. ಸಹೋದರ ಪ್ರಾಪ್ತಿಯಾಗುವುದಿಲ್ಲ. ಕೆಲವನ್ನು ನೋಡಿ ಕಲಿಯಬೇಕು, ಕೆಲವರನ್ನು ಕೇಳಿ ಕಲಿಯಬೇಕು, ಕೆಲವರನ್ನು ಸ್ವಯಂ ಸಾಧನೆಯಿಂದ ಆರ್ಜಿಸಿಕೊಳ್ಳಬೇಕು. ಏನೂ ಮಾಡದೆ ಹೊತ್ತಿಗಾಗುವಾಗ ತೆಗೆದು ನೋಡಿದ್ರೆ ಮುಂದೆ ಯಾವುದೋ ಏನೋ ಆಗಿ ಹೋಗುತ್ತದೆ. ಆದ್ದರಿಂದ ಚೆನ್ನಾಗಿ ಅಧ್ಯಯನ ಮಾಡಿದವ ಮಾತ್ರ ಪ್ರಬುದ್ಧವಾದ ಒಂದು ಜಾಗದಲ್ಲಿ ಕೂತು ವಿದ್ಯೆ ಹೇಳುವುದಕ್ಕೂ ಪ್ರದರ್ಶನ ನೀಡುವುದಕ್ಕೂ ಶಕ್ತನಾಗುತ್ತಾನೆ. ಅವನ ಬದುಕು ಇತರರಿಗೆ ನಿದರ್ಶನ ಆಗುತ್ತದೆ. ಯಾರದ್ದನ್ನೋ ಸ್ವಲ್ಪ ತಕ್ಕೊಂಡು ಬಂದು ಅವನದ್ದು ಇಲ್ಲ ನಮ್ಮದ್ದು ಇಲ್ಲ ಅಂತ ಮಾಡುವುದಕ್ಕೆ ಬದಲು ಏನು ಇಲ್ಲ ಅಂತಾಗ ಕೂಡದು. ಅದಕ್ಕೆ ನಮ್ಮೊಳಗೊಂದು ಸ್ವಂತಿಕೆ ಅಂತ ಬೇಕು. ಈಗ ಯಾಕಿದ ನಾಡಿದೆ ಅಂತಹ ಸ್ವಂತಿಕೆ ಎನ್ನುವುದು ನಿನ್ನಲ್ಲಿ ಉದ್ಭವಿಸಿತು. ಅದು ಗಗನಾಂಗಣದಲ್ಲಿ ಸಂಚರಿಸುವ ದಿವ್ಯ ಶರೀರಿಗಳು ವಸ್ತ್ರಾಭರಣಾದಿಗಳನ್ನು ಧರಿಸಿಕೊಂಡವರು ಅವರನ್ನು ವೀಕ್ಷಿಸಿದಾಗ ನಿನ್ನಲ್ಲಿ ಹುಟ್ಟಿಕೊಂಡಿತು. ಒಳ್ಳೆಯ ಲಕ್ಷಣ. ಪ್ರಶ್ನೆ ಮೂಡಬೇಕು ಜೀವನದಲ್ಲಿ, ಉತ್ತರ ಅವರು ಕಂಡುಕೊಳ್ಳುವುದಕ್ಕೆ ಸಾಧ್ಯ. ಅನ್ಯರಲ್ಲ ಅವರು, ಅವರೇ 33 ಕೋಟಿ ದೇವತೆಗಳು. ಮುಂದೆ ಆನೆಯನ್ನು ನಡರಿ ಸಾಗುವವ ದೇವೇಂದ್ರ ಮಾತ್ರವಲ್ಲ, ಅವನ ಹಿಂದಿರುವವ ವರುಣ ವಾಯು ಕುಬೇರ ಅಗ್ನಿ ಮುಖ್ಯರಾದ ದಿಕ್ಪತಿಗಳು. ತೀರ್ಥ ಕೋಟಿ ಗೀರ್ವಾಣ ತತಿಯ ಜೊತೆಯಲ್ಲಿ ಇವತ್ತು ಮೆರವಣಿಗೆ ಹೋಗುತ್ತಾ ಇರುವುದು ಎಲ್ಲಿಗೆ ಬೆಲೆಯ? ನಮ್ಮ ಅಪ್ಪನಾದ ಸದಾಶಿವನನ್ನು ಅರ್ಚಿಸುವುದಕ್ಕೆ ಪ್ರದೋಷ ಕಾಲದಲ್ಲಿ ಶಿವಾರ್ಚನೆಗೈದು ಅವನ ಪುಣ್ಯ ಪ್ರಸಾದವನ್ನು ಪಡೆದು ಲೋಕದಲ್ಲಿ ಧರ್ಮ ಕಾರ್ಯವನ್ನೆಸಗುವುದಕ್ಕೆ ಬೇಕಾಗಿ ಅವರು ಸುಕೃತ ಮಾರ್ಗಾವಲಂಬಿಗಳಾಗಿ ಹೋಗುತ್ತಾ ಇದ್ದಾರೆ. ಹಾಗಿದ್ರೆ ಅವರಿಗೆಲ್ಲ ಸಂಪದ ಹೇಗೆ ಸಿದ್ಧಿಸಿತು? ಸುಲಭ ಇಲ್ಲ ಮಗ. ಸಂಪತ್ತು ಬರಬೇಕು ಅಂತ ಯಾರ್ಯಾರ ತಲೆ ಹೊಡೆದ್ರೆ ಬರುವುದಿಲ್ಲ. ತಲೆ ಹೊಡೆದು ಬಂದ ಸಂಪದ ಕೊನೆವರೆಗೆ ಉಳಿಯುವುದಿಲ್ಲ. ಉಳಿದರೂ ಮುಂದಿನ ಜನ್ಮಕ್ಕಾಗುವಾಗ ಯಾವುದೋ ನಿಕೃಷ್ಟ ಯುವನಿಯಲ್ಲಿ ಜನ್ಮ ತಳೆಯಬೇಕಾಗುತ್ತದೆ. ಯಾವಾತನು ಧರ್ಮದಿಂದ ಸತ್ಕರ್ಮದಿಂದ ಸಂಪಾದಿಸ್ತಾನೋ ಆ ಸಂಪಾದನೆ ಮಾತ್ರ ಕೊನೆವರೆಗೂ ಉಳಿಯುತ್ತದೆ. ಮುಂದಿನ ಜನ್ಮಕ್ಕೂ ಅವನಿಗೆ ಮುಕ್ತಿಯ ಸೋಪಾನ ಕಟ್ಟುತ್ತದೆ. ಅಂತಹ ಉತ್ತಮ ಭಾವದಿಂದಲೇ ಆರ್ಚಿಸಿದ್ದದು. ಹಿತ್ತೀಸ ಕೋಟಿ
ಗಿರ್ವಾಣರೆಲ್ಲ ಸೇರಿ ನೂರು ಯಾಗಗಳನ್ನು ಮಾಡಿ ಮೂರು ಮೂರ್ತಿಗಳನ್ನು ಮೆಚ್ಚಿಸಿ ಅದರಲ್ಲಿ ಪ್ರಧಾನ ದೇವತೆಯಾದಂತಹ ಓಂಕಾರ ತತ್ವ ಮೂಲವಾದ ಪರಮೇಶ್ವರನಿಂದ ನನ್ನೇ ಒಲಿಸಿ ಅವನಿಂದಲೇ ಆ ನಾಕೋಧಿಕಾರವನ್ನು ಪಡೆದಿದ್ದಾರೆ. ನಮ್ಮ ಅಪ್ಪ ಒಲಿತು ಇತಿಹಾಸ ಸಂಪದ ಅದು. ಆದ್ದರಿಂದ ಕೊಟ್ಟವರನ್ನು ಮರೆಯಬಾರದು ಎನ್ನುವ ಕಾರಣದಿಂದ ಕೃತಜ್ಞತೆ ಸಲ್ಲಿಸುವುದಕ್ಕೆ ಪೂಜೆ ಹಾಗೆ ಮಾಡಲಿಕ್ಕೆ ಹೋಗಿದ್ದಾರೆ. ಅದು ಪ್ರಯತ್ನದ ಫಲ ಮಗು. ಸಿರಿವಂತಿಗೆ ಸಿಕ್ಕಿದ್ದು ನಮ್ಮ ಅಪ್ಪನಿಂದ. ನನ್ನ ನೋಡಿದ್ದೇನೆ ಶಿವನ ಸ್ಮರದಲ್ಲಿ ಅವನಿಗಿಂತ ಒಂದು ಪಟ್ಟು ಮೆರೆದಾಡಬೇಕನ್ನುವಂತಹ ಮನಸ್ಸು ನನಗಿದೆ. ಆದರೆ ಸಾಧನೆ ಎನ್ನುವುದು ಮುಖ್ಯವಾಗಿ ಬೇಕಾಗುತ್ತದೆ ಎನ್ನುವುದು ನಿನ್ನ ಮಾತಿನ ಮೂಲಕವಾಗಿ ತಿಳಿಯುತ್ತದೆ. ಆದ್ದರಿಂದ ಸಾಧನೆಯ ಮೂಲಕವಾಗಿ ಪಡೆಯುತ್ತೇನೆ ಹೊರತು ಅನ್ಯ ಮಾರ್ಗದಿಂದ ಪಡೆಯುವುದಲ್ಲ. ಆದ್ದರಿಂದ ನಮಗೆ ಅಪ್ಪ ಅಲ್ಲಿ ಸಿಗುವುದಕ್ಕೆ ಸಿಗ್ತಾರಂತ ಹೇಳಿ ನಾನು ಅಪ್ಪನಲ್ಲಿ ಕೇಳುವುದಿಲ್ಲ. ಹಾಗಂತ ಯಾವ ವಿಧಾನದ ಮೂಲಕವಾಗಿ ನಾನು ಅಪ್ಪನನ್ನು ಒಲಿಸಿಕೊಳ್ಬೇಕು ಎನ್ನುವುದು ನನಗೆ ಮುಖ್ಯವಾಗಿ ಬೇಕಾಗುತ್ತದೆ. ಅಪ್ಪನಲ್ಲಿ ಉಂಟು ಅಂತ ಪಡೆಯುವುದಲ್ಲ, ಅಪ್ಪನನ್ನು ಒಲಿಸಿ ಪಡೆಯಬೇಕು. ಓಹೋ, ಅಪ್ಪನಲ್ಲಿ ಇದ್ರೆ ಸಾಕಾಗುದಿಲ್ಲ. ಹಾಗಿದ್ರೆ ಅಪ್ಪ ಮಾಡಿರಬಾರ್ದಲ್ಲ. ಅಪ್ಪ ಮಕ್ಕಳಿಗೆ ಯಾವತ್ತೂ ಸಂಪತ್ತು ಮಾಡಿರಬಾರ್ದು, ಮಕ್ಕಳು ತಾವಾಗಿ ಸಂಪಾದನೆ ಮಾಡಬೇಕು. ಆವಾಗ ಮಕ್ಕಳಿಗೆ ಗೊತ್ತಾಗುತ್ತದೆ ಅಪ್ಪನ ಕಷ್ಟ ಏನು ನಷ್ಟ ಏನು ಅಂತ. ಸ್ವಯಂ ಸಾಧನೆಯಿಂದ ಆರ್ಜಿತ ಸಂಪತ್ತು ಕೊನೆವರೆಗೂ ಸ್ವಂತದ್ದಾಗಿ ಉಳಿಯುತ್ತದೆ. ಮಗು ಮಕ್ಕಳಿಗೆ ಆಗಿ ಆಸ್ತಿ ಮಾಡಬಾರದು, ಮಕ್ಕಳನ್ನೇ ಆಸ್ತಿ ಮಾಡಬೇಕು. ಖಂಡಿತ ಸರಿತ. ಆದ್ದರಿಂದ ನಿನ್ನ ಮಾತಿನ ಪ್ರೇರೇಪಣೆ ಮೂಲಕವಾಗಿ ನಾನು ಮುಂದುವರಿಯುತ್ತೇನೆ. ಪುಕ್ಕಟ್ಟ ಸಿಕ್ಕಿತು ಅಂತ ಆದ್ರೆ ಹಸಿ ಹುಲ್ಲನ್ನು ಮುದಿ ಎತ್ತಾದ್ರೂ ತಿನ್ನುತ್ತದೆ. ನಮಗೆ ಎಂತದ್ದು ಬೇಡ ಬೇಡ, ನಮಗೆ ಎಂತದ್ದು ಬೇಡ. ಏನಿದ್ರು ಸಾಧನೆಯಿಂದ ಪಡಿಬೇಕೆನ್ನುವ ಹಾಗೆ ನಿನ್ನ ಮಾರ್ಗದರ್ಶನವನ್ನು ಕೇಳ್ತಾ ಇದ್ದೇನೆ. ಏನು ಮಾಡ, ಸಂತೋಷವಾಯಿತು ಮಗನೇ. ನಾಳೆ ಅಪ್ಪಯ್ಯನಲ್ಲಿ ಅವರಿಗೆ ಕೊಟ್ಟಿದ್ದೀರಿ ನಮಗೆ ಕೊಡ್ಲಿಲ್ಲ ಅಂತ ಪ್ರತಿಭಟನೆ ಮಾಡುವುದಲ್ಲ. ಈ ಪ್ರತಿಭಟನೆ ಎನ್ನುವ ಶಬ್ದ ಬಿತ್ತು ಹೋಗಬೇಕು. ಯಾವತ್ತು ಸುಮ್ಮನೆ ನಮಗೆ ಧರ್ಮಕ್ಕೆ ಸಿಗಬೇಕು ಅಂತ ಭಾವಿಸಲೇ ಕೂಡದು. ಕರ್ಮಕ್ಕೆ ಸಿಗಬೇಕು ಅಂತ ಯಾವ ಆತನು ಭಾವಿಸ್ತಾನೋ ಅವನು ಮಾತ್ರ ಒಬ್ಬ ರಾಷ್ಟ್ರ ನಿರ್ಮಾಣದ ಶಕ್ತಿಯಾಗಿ ವ್ಯಕ್ತಿಯಾಗಿ ನಿರ್ಮಾಣಗೊಳ್ಳುತ್ತಾನೆ. ಅಂತಹ ಭಾವವನ್ನು ಹೊಂದಿಸುವುದಕ್ಕೆ ನಿನ್ನ ಬದುಕು ಆದರ್ಶವಾಗಲಿ. ಅದಕ್ಕಾಗಿ ಒಂದು ಕೆಲಸ ಮಾಡು, ಇಲ್ಲಿರುವುದಲ್ಲ, ಸೇರು ಪುಷ್ಕರ ಕ್ಷೇತ್ರವನ್ನು ಕಣತರ ತಪಸ್ಸನ್ನು ಮಾಡು. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಎನ್ನುವಂತಹ ಅಷ್ಟಾಂಗ ಯುಕ್ತವಾದಂತಹ ತಪಸ್ಸಿನಿಂದ ಪಂಚ ತತ್ವಕ್ಕೆ ಪ್ರತೀಕವಾದ ಪರಮೇಶ್ವರನನ್ನು ಪ್ರತ್ಯಕ್ಷೀಕರಿಸು. ಒಲಿದ ಅಷ್ಟಮೂರ್ತಿ
ಮುನಿ ಶಿವ ನಿನಗೆ ಅನುಗ್ರಹ ಮಾಡುತ್ತಾನೆ ಶ್ರೇಯೋಭಿರಸ್ತು ನಿನ್ನ ಆಶೀರ್ವಾದದ ಮೂಲಕವಾಗಿ ಆದಷ್ಟು ಬೇಗ ಒಳಿತಾಗಲಿ ಹಾಗಿದ್ರೆ ಅಣ್ಣನಿಂದ ಆಶೀರ್ವಾದವನ್ನು ಪಡೆದಿದ್ದೇನೆ ನಡೀತೇನೆ ತಪ್ಪಿಸಿ ಸೇರಿದವನಿದ್ದೇನೆ ಇನ್ನು ಶುಚಿರ್ಮತನಾಗಿದ್ದೇನೆ ಹಾಗಿದ್ರೆ ತಡ ಮಾಡುವುದು ಯಾಕೆ ತಪಸ್ಸಿಗೆ ಕುಳಿತುಕೊಳ್ಬೇಕು ಇಲ್ಲ ನೀನು ಕುಳಿತುಕೊಳ್ಬೇಕು ಜಯ ಕರುಣಾಕರ ಬಂದೆಯಾ ತಂದೆ ಹೌದಪ್ಪ ನಳೆ
ಸಂತೋಷವಾಯಿತು ಸಂತೋಷವಾಯಿತು. ನಾನು ಆಚರಿಸಿದಂತಹ ತಪಸ್ಸು ಇಂದಿಗೆ ಪೂರ್ಣವಾಯಿತು ಎನ್ನುವುದು ನನಗೆ ಗೊತ್ತಾಯಿತು. ನಿನ್ನನ್ನು ಕಾಣಬೇಕೆನ್ನುವಂತಹ ಉದ್ದೇಶದಿಂದ ಈ ರೀತಿಯಾದಂತಹ ತಪಸ್ಸನ್ನು ಆಚರಿಸಿದ್ದೇನೆ. ನೀನು ಬಂದು ಏನು ಬೇಕು ಕೇಳಿಕೋ ಎನ್ನುವ ಹಾಗೆ ಕೇಳುತ್ತಾ ಇದ್ದೀಯ ತಂದೆ. ಸಂತೋಷವಾಯಿತು ತಂದೆ. ನೀನು ಕೊಡುವುದ ಹೌದಂತಿದ್ರೆ ನಾನು ಕೇಳುವುದಕ್ಕಿದ್ದೇನೆ ತಂದೆ. ಕೇಳಬೇಕು Thank you.
ಅದೆಷ್ಟೋ ಸಮಯ ಕಳೆದು ಹೋಯಿತು, ತಪಸ್ಸನ್ನು ಆಚರಿಸಿದಕ್ಕಾಗಿ ಹೋದವ ನೀನು. ತಪಸ್ಸಿನಾಗಿ ಉಳಿಸಿಕೊಂಡು ಬೇಕಂತ ವರವನ್ನು ನೀನು ಪಡೆದುಕೊಂಡಿದ್ದೆ ಕಂದ. ಮನಸ್ಸಿಗೆ ಅತೀವಂತ ಸಂತೋಷವೇ ಆಯ್ತು ಕಂದ, ನೀನನ್ನು ಪಡೆದಕ್ಕೆ ಸಾರ್ಥಕವೇ ಆಯ್ತು. ಕಂದ, ಇನ್ನೇನು ಮಾಡ್ಬೇಕಮ್ಮ? ಇನ್ನೇನು ಮಾಡ್ಬೇಕು ಎಂಬುದಾಗಿ ನಾನೇ ಹೇಳುತ್ತೇನೆ. ಮುಂದಕ್ಕೆ ದುಷ್ಟರ ಸಂಗವ ಯೋಗ್ಯತೆವಂತನವನ ಪರಿಚಯ ನಿನಗೆ ಆಗ್ತದೆ. ಅವ ಹೇಳಿದ ಹಾಗೆ ನೀನು ಕೇಳಬೇಕು. ಕೇಳಿಕೊಂಡರೆ ಕೀರ್ತಿವಂತನಾಗಿ ಮೆರೆಯುವುದಕ್ಕೆ ಸಾಧ್ಯ ಉಂಟು. ಅಷ್ಟೆಲ್ಲ ಕಂಡ, ಕಷ್ಟಪಟ್ಟು ನೀನು ವರವನ್ನು ಪಡೆದುಕೊಂಡಿದ್ದಿ. ಅದೆಷ್ಟು ವರ್ಷದಿಂದ ತಪಸ್ಸನ್ನು ಆಚರಿಸಿಕೊಂಡಿದ್ದಿ. ಅದು ವ್ಯರ್ಥಂತ ಆಗ್ಬಾರ್ದು ತಾನೆ. ಅದಕ್ಕೆ ನೀನು ಕೀರ್ತಿವಂತನಾಗಿ ಬದುಕಿದ್ರೆ ನಮಗೆ ಕೂಡ ಕೀರ್ತಿ ಆಗುತ್ತದೆ. ಯಾಕೆಂದ್ರೆ ಪಾರ್ವತಿ ಪರಮೇಶ್ವರನ ಮಗನಾಗಿ ಹುಟ್ಟಿಕೊಂಡವ ಕೀರ್ತಿವಂತನಾಗಿ ಬಾಳುತ್ತಾ ಇದ್ದಾನೆ ಎಂಬುದಾಗಿ ನಮಗೆ ಒಂದು ರೀತಿಯಂತ ಧನ್ಯತಾ ಭಾವನೆ ಮೂಡುತ್ತದೆ. ಆದ್ರಿಂದ ಕಂದ, ನೀನು ಪಾತ್ರವನ್ನು ಸೇರ್ಕೊಳ್ಬೇಕು. ಬೇಕಂತ ಪಟ್ಟಣದಲ್ಲಿ ನಿನಗೆ ನೀನು ಕಟ್ಟಿಕೋ. ಅಮ್ಮ, ಮಗು ತಾಯಿಯಾದವಳು ಮಕ್ಕಳಿಗೆ ಯಾಕೆ ಬುದ್ಧಿವಾದವನ್ನು ಹೇಳುತ್ತಾರೆ ಎನ್ನುವುದು ಅವರ ಅರ್ಥ ಮಾಡಿಕೊಳ್ಳಬೇಕು. ತಾಯಿಯಾದವಳು ಯಾವತ್ತು ಮಕ್ಕಳಿಗೆ ಬುದ್ಧಿವಾದವನ್ನು ಹೇಳ್ತಾರೆ ಅಂತ ಅದನ್ನೇ ಸರಿಯಾಗಿ ಕೇಳಿಕೊಳ್ಳಬೇಕು. ಅಂತದ್ರಲ್ಲಿ ನೀನು ಸಾಮಾನ್ಯದವರೇ ಹೇಳಿ ಅಲ್ಲ. ಮಾತಾ ಅಮೃತಾನಂದಮಯಿ ತಂದ. ಅಷ್ಟೇ ಅಲ್ಲ, ಪಾತಾಳದ ಲೋಕದಲ್ಲಿ ಇರುವವರು ಎಲ್ಲರೂ ಕೂಡ ಒಳ್ಳೆಯವರು ಇದ್ದಾರೆ ಎಂಬುದಾಗಿ ಹೇಳುವುದಕ್ಕೂ ಸಾಧ್ಯವಿಲ್ಲ. ಕೆಲವರೆಲ್ಲ ದುಷ್ಟರೆಲ್ಲ ಇರಬಹುದು. ದುಷ್ಟರ ಸಂಘವು ಒಳಿತಲ್ಲ, ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ. ಮತ್ತ ಇಷ್ಟು ಅಲ್ಲ ಕಂದ, ಇನ್ನು ಕೂಡ ನಿನಗೆ ಎಚ್ಚರಿಕೆ ಮಾತನ್ನು ಹೇಳಬೇಕಂತ ನನ್ನ ಕರ್ತವ್ಯ. ಮುಂದಕ್ಕೆ ಕಂದ, ನೀನು ಮಾಡಬೇಕಾದ್ರೆ ಏನು ಗೊತ್ತುಂಟ? ದೇವತೆಗಳು ಅಂದ್ರೆ ಗೋವಿನಂತ ಮನಸ್ಸುಳ್ಳವರು ಸುಮನಸರ ತಂಟಿಗೆ ಹೋಗ್ಬಾರ್ದು. ಬ್ರಾಹ್ಮಣರು, ಗೋವುಗಳು ಮಾನವತೆ ಸ್ತ್ರೀಯರ ಮೇಲೆ ಅನ್ಯಾಯ ಮಾಡಬಾರ್ದು. ನೀನು ದಾರಿ ತಪ್ಪಿ ನಡೆಯಬಾರ್ದು ಕಂದ. ಏನಾದ್ರೂ ದೇವತೆಗಳ ತಂಟೆಗೆ ಹೋದರೆ, ಬ್ರಾಹ್ಮಣರು ಹಿಂಸೆಯನ್ನು ಕೊಟ್ಟರೆ ನಾನು ಕೇಳಿ ಸಹಿಸಲಾರೆ. ಮಗ ಎಂಬಂತ ಮೊಮ್ಮಕ್ಕರನ್ನು ಬಿಟ್ಟು ಕೈಯಲ್ಲಿ ಆಯುಧವನ್ನು ಹಿಡಿದುಕೊಂಡು ನಿನ್ನನ್ನು ಶಿಕ್ಷಿಸಿದ ತಾಯಿ ನಾನು ಬಂದೇನು ಎಚ್ಚರಿಕೆ. ಆದಿತ್ತಲ್ಲ ಪರಿಸ್ಥಿತಿಯನ್ನು ನಾನಾಗಿ ಎದುರುಗೊಳ್ಳುವುದಿಲ್ಲ. ಪರಿಸ್ಥಿತಿ
ಇದಕ್ಕೆ ಅನಿವಾರ್ಯತೆ ಏನು ಮಾಡುವುದಕ್ಕೂ ಸಾಧ್ಯ ಇಲ್ಲ. ಬೇಡದವರಲ್ಲಿ ಕೇಳಿ ಬಿಡ್ತಂತ ಹಾಗೆ ನಡೆಯಬೇಡ ಕಂಡ. ನಿನ್ನ ಸ್ವಬುದ್ಧಿ ನೀನು ನಡೆದುಕೊಂಡರೆ ನೀನು ಕೀರ್ತಿವಂತನಾಗಿ ಬದುಕ್ತಿ ಕಂಡ. ಆದಿ ತಮ್ಮ ಶುಭವಾಗಿ ಕಂಡ. Hey, hey, hey.